ದೆಹಲಿ ಅಬಕಾರಿ ಹಗರಣ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಾವು ಮೊದಲು ಕೂಡ ಇದರ ಬಗ್ಗೆ ಮಾತಾಡಿದ್ದೀವಿ ಇ ಡಿನೋ ಸಿ ಬಿ ಐಯೋ ಐ ಟಿನೋ ಯಾರೇ ಆಗಲಿ ಏನಾದರೂ ಸಂಗ್ರಹ ಮಾಡಿದ್ದಿದ್ರೆ ನಾವು ಕೂಡ ಹೇಳ್ತಾ ಇದ್ವಿ ಇಂಥ ವ್ಯಕ್ತಿಯಿಂದ ಇಂಥ ವ್ಯಕ್ತಿಗೆ ಈ ಥರದ್ದು ಭ್ರಷ್ಟಾಚಾರದ ಹಣ ಹೋಗಿದೆ ಇಂಥಿಂಥವ್ರ ಮನನಲ್ಲಿ ಇಷ್ಟಿಷ್ಟು ಕೋಟಿ ಹಣ ಸಿಕ್ತು ಇದರ ಆಧಾರದ ಮೇರೆಗೆ ಆ ಕಡೆ ಕವಿತಾನೋ ಆ ಕಡೆ ಸಿಸೋಡಿಯಾನೋ ಆ ಕಡೆ ಅರವಿಂದ್ ಕೇಜ್ರಿವಾಲ್ ಅವ್ರನ್ನೋ ಇವ್ರನ್ನ ಒಳಗಡೆ ಹಾಕ್ತಪ್ಪ ಇಡಿ ಅಂತ ಹೇಳ್ತಾ ಇದ್ವಿ ನಾವು ಅವತ್ತಿಗೂ ಹೇಳ್ತಾ ಇದ್ವಿ ಈವನ್ ಒಂದು ಡಿಬೇಟಲ್ಲಿ ಕೂಡ ನಾನು ಕ್ವಶನ್ ಮಾಡಿದ್ದೆ ಈ ಡಿಬೇಟಲ್ಲಿ ಪಾಲ್ಗೊಳ್ಳುವಂಥ ಯಾರಿಗಾದರೂ ಸರಿ ಈ ದೆಹಲಿ ಅಬಕಾರಿ ಹಗರಣ ಅಂತ ಇದೆಯಲ್ಲ ಇದು ಎಷ್ಟು ಕೋಟಿ ಹಗರಣ ಅಂತ ಹೇಳಿ ಯಾರಿಂದ ಇದು ಹೋಗಿತ್ತು ಅಂತ ಹೇಳಿ ಎಲ್ಲೆಷ್ಟು ಎಷ್ಟು ಹಣ ಸೀಸಾಯಿತು ಅಂತ ಹೇಳಿ ಇಷ್ಟೇ ಮೂರೇ ಪ್ರಶ್ನೆ ನಾನು ಮೂರೇ ಪ್ರಶ್ನೆ ಕೇಳಿದ್ದೆ ನಾನು ಎಷ್ಟು ಕೋಟಿ ಹಗರಣ ಹೇಳಬೇಕು ನಮಗೆ ಯಾರಿಂದ ಎಲ್ಲಿಗೆ ಈ ಹಣ ರವಾನೆ ಆಗಿತ್ತು ಎಷ್ಟು ವಶಪಡಿಸ್ಕೊಂಡಿದ್ರು ಎಷ್ಟು ಮೊಟುಗೋಲು ಹಾಕ್ಕೊಂಡಿದ್ದಾರೆ ಹೇಳಬೇಕಾಗತ್ತೆ ಈ ಇಡೀ ವಿಚಾರದಲ್ಲಿ ನಿಮಗೆ ಆಶ್ಚರ್ಯ ಆಗಿಬಿಡುತ್ತೆ ಎಲ್ಲಿಯೂ ನಯಾ ಪೈಸೆ ಹಣ ಇವತ್ತವರೆಗೂ ಸಿಕ್ಕಿಲ್ಲ ಆಯಿತಾ ಇದು ಕೇಸ್ ತನಿಖೆ ಶುರುವಾದಾಗಲೂ ನಾವು ಮಾತಾಡಿದ್ವಿ ನಾವು ಅವತ್ತಿಗೇನು ಮಾತನಾಡಿದ್ವೋ ಸುಪ್ರೀಂ ಕೋರ್ಟ್ ಇವತ್ತು ಅದನ್ನೇ ಹೇಳಿದೆ ಇ ಡಿ ಕೆಲಸದ ಬಗ್ಗೆ ಸುಪ್ರೀಂ ಕೋರ್ಟ್ ಅಸಮಾಧಾನವನ್ನು ಹೊರಹಾಕಿದೆ ದೆಹಲಿ ಅಬಕಾರಿ ಪ್ರಕರಣದ ತನಿಖೆಯ ಬಗ್ಗೆ ಸುಪ್ರೀಂ ಕೋರ್ಟ್ ಗರಮ್ ಆಗಿ ಮಾತಾಡಿದೆ ಸಿಸೋಡಿಯಾ ಅವರ ಮನೆ ಆದಾಗಲೂ ಕೂಡ ಅವರು ಹೇಳಿದರು ನಾಲ್ಕು ಕಾಣಿ ಸಿಕ್ಕಿಲ್ವಲ್ರಿ ನನ್ನ ಮನೆಯಲ್ಲಿ ಸುಖ ಸುಮ್ಮನೆ ನಮ್ಮೇಲೆ ಆರೋಪ ಮಾಡ್ತಾ ಇದ್ದೀರಲ್ಲ ನೀವು ಸುಖಾಸುಮ್ಮನೆ ಎಲ್ಲಿ ಸಿಕ್ಕಿದೆ ಹೇಳಿ ಐದು ಕೋಟಿನ ಹತ್ತು ಕೋಟಿನ ನೂರೈವತ್ತು ಕೋಟಿನ ಮುನ್ನೂರು ಕೋಟಿನ ನಾನ್ನೂರು ಯಾರು ಬಾಯಿಗೆ ಬಂದಿದ್ದು ಹೇಳ್ತಾ ಇದ್ದಾರೆ ಒಬ್ಬರು ಸಾವಿರ ಕೋಟಿ ಅಂತಾರೆ ಸಾವಿರದ ನೂರೈವತ್ತು ಕೋಟಿ ಅಂತಾರೆ ಒಬ್ಬರು ಮುನ್ನೂರು ಕೋಟಿ ಅಂತಾರೆ ಒಬ್ಬರು ಅರವತ್ತು ಕೋಟಿ ಅಂತಾರೆ ನೂರೈವತ್ತು ಕೋಟಿ ಅಂತಾರೆ ಇಷ್ಟೆಲ್ಲ ಮಾತಾಡಿದ್ರಲ್ಲಪ್ಪ ನನ್ನ ಮನೆ ಮೇಲೆ ದಾಳಿ ಮಾಡಿದ್ರಲ್ರೆಯಾ ನಿಮ್ಗೇನು ಸಿಕ್ತಪ್ಪ ಸರಿ ಮನೇಲಿ ನಾನು ಇಟ್ಟಿಲ್ಲ ಬೇರೆ ಕಡೆ ಇಟ್ಟಿರ್ಬೇಕಲ್ಲ ಎಲ್ಲಾದರೂ ಅದನ್ನಾದರೂ ತೋರಿಸ್ರಪ್ಪ ಮಾಡಿ ಎಷ್ಟು ಕಡೆ ಬೇಕಾದರೂ ದಾಳಿ ಮಾಡಿ ಅಂತ ಸಿಸೋಡಿಯಾ ಸುಮಾರು ಹದಿನೇಳು ಲಕ್ಷ ಮಕ್ಕಳಿಗೆ ದೆಹಲಿಯಲ್ಲಿ ಒಳ್ಳೆ ಎಜುಕೇಷನ್ ಕೊಡುವುದಕ್ಕೆ ಕಾರಣನಾಗಿದ್ದಂಥ ಒಬ್ಬ ವ್ಯಕ್ತಿ ಮನೀಷ್ ಸಿಸೋಡಿಯಾ ಮರಿಬಾರ್ದು ಯಾರೂ ಕೂಡ ಅಂಥ ವ್ಯಕ್ತಿ ಮನೆ ಮೇಲೂ ರೇಡ್ ಮಾಡಿದ್ರು ಏನೂ ಸಿಕ್ಕಲಿಲ್ಲ ತಿಂಗಳಗಟ್ಟಲೆ ತಿಂಗಳಗಟ್ಟಲೆ ಜೈಲಿಗೆ ಹಾಕಿದ್ರಿ ಅವ್ರನ್ನ ಆಯಿತು ಜೈಲಿಗೆ ಹಾಕಿದ್ಮೇಲಾದರೂ ವಿಚಾರಣೆ ಮಾಡಬೇಕಲ್ಲ ತನಿಖೆ ಮಾಡಿರಬೇಕಲ್ಲ ಬಾಯಿ ಬಿಡಿಸಿರ್ಬೇಕಲ್ಲ ನಗದು ವಶಪಡಿಸ್ಕೊಂಡಿರಬೇಕಲ್ಲ ನಗದು ಚಿನ್ನೋ ಚಿನ್ನನೋ ಬ್ಯಾಂಕಿಂದ ಬ್ಯಾಂಕ್ ಟು ಬ್ಯಾಂಕ್ ಟ್ರಾನ್ಸ್ಫರ್ ಏನೋ ಒಂದು ಇರಬೇಕಲ್ಲ ಎಂಥದ್ದೂ ಇಲ್ಲ ಇದನ್ನೇ ಇವತ್ತು ಸುಪ್ರೀಂ ಕೋರ್ಟ್ ಚಾಟಿ ಬೀಸ್ ಹೇಳ್ತಾ ಇದೆ ಇಪ್ಪತ್ತು ತಿಂಗಳಿಂದ ಯಾವ ವಿಚಾರಣೆ ಮಾಡಿದ್ದೀರಾ ನೀವು ಪ್ರಮುಖವಾದಂಥ ಒಂದು ಸಾಕ್ಷಿ ರೀ ನಿಮ್ಮ ಬಳಿಯಲ್ಲಿ ಇನ್ನೂ ಸಿಕ್ಕಿಲ್ವಲ್ಲ ನಿಮಗೆ ಸಾಕ್ಷಿ ಇಡಿ ಕೇಳಿರೋದು ಜಾರಿ ನಿರ್ದೇಶನಾಲಯಕ್ಕೆ ಸುಪ್ರೀಂ ಕೋರ್ಟ್ ಕೇಳಿರೋದು ಮನಿ ಸಿಸೋಡಿಯಾ ಹದಿನೇಳು ತಿಂಗಳ ಜೈಲಿಗೆ ಹಾಕಿದ್ರಿ ಕವಿತಾ ಅವ್ರನ್ನ ಐದು ತಿಂಗಳ ಜೈಲಲ್ಲಿದ್ದರು ಅರವಿಂದ್ ಕೇಜ್ರಿವಾಲ್ ಅವ್ರನ್ನ ಜೈಲಲ್ಲಿ ಇಟ್ಟಿದ್ದು ಬಿಟ್ಟುಬಿಟ್ರೆ ಇನ್ನೇನಪ್ಪ ನಿಮ್ಮ ಸಾಧನೆ ಎಲ್ಲೂ ನಿಮ್ಗೇನೂ ಸಿಕ್ಕಿಲ್ಲ ಸಾಕ್ಷ್ಯ ಸಾಕ್ಷ್ಯ ಬೇಕಲ್ಲರಿ ಎಷ್ಟಾದರೂ ಆರೋಪ ಮಾಡಿಕೊಳ್ಳಿ ಇಡಿ ಐ ಟಿ ಸಿ ಬಿ ಐ ಪ್ರತಿಪಕ್ಷಗಳು ಯಾರು ಬೇಕಾದ್ರೂ ಆರೋಪ ಮಾಡಲಿ ಏನಾದರೂ ಒಂದು ಸಾಕ್ಷ್ಯ ಸಿಗಬೇಕಲ್ಲ ಆರೋಪ ಮಾಡಿಕೊಂಡು ಅರೆಸ್ಟ್ ಮಾಡಿದ್ರೆ ನೀವು ಸಾಲದು ಮೊದಲಿಗೆ ಎವಿಡೆನ್ಸನ್ನು ಕಲೆಕ್ಟ್ ಮಾಡಿ ನೀವು ಇ ಡಿ ತನಿಖಾ ವರದಿಯ ಬಗ್ಗೆ ಅಸಮಾಧಾನ ಹೊರಹಾಕಿರೋದು ಸುಪ್ರೀಂ ಕೋರ್ಟ್ ಇನ್ನೊಂದು ಕಡೆ ವಿರೋಧ ಪಕ್ಷಗಳು ಯಾವಾಗಲೂ ಏನು ಮಾತನಾಡ್ತವೆ ಅಂತ ಹೇಳಿದ್ರೆ ಎರಡು ಸಾವಿರದ ಹದಿನಾಲ್ಕರಿಂದ ಎರಡು ಸಾವಿರದ ಇಪ್ಪತ್ನಾಲ್ಕರವರೆಗಿನ ಇ ಡಿ ದಾಳಿಗಳಲ್ಲಿ ವಿರೋಧ ಪಕ್ಷಗಳೇ ಟಾರ್ಗೆಟ್ ಸ್ವಾಮಿ ನೈಂಟಿ ಫೈವ್ ಪರ್ಸೆಂಟ್

ಈ ಥರದ ಹಣ ಸಾಗಾಟ ಆಗಿದೆ ಆ ಥರದ ಯಾರೋ ಬಿಸ್ನೆಸ್ ಬನ್ನ ಮೋಸ ಮಾಡೋಣ ಅಕ್ರಮ ಮಾಡೋಣ ನೈಂಟಿ ತ್ರೀ ಪರ್ಸೆಂಟ್ ದಾಳಿ ಆ ಥರ ಆಗ್ತಾಯಿತ್ತು ಯಾರೋ ಕಂಪ್ಲೇಂಟ್ ಕೊಟ್ಟಪ್ಪ ದಾಳಿ ಮಾಡ್ತಾ ಇದ್ದೀವಿ ಅಂತ ಟೂ ತೌಸಂಡ್ ಫೋರ್ ಆದಮೇಲೆ ಏನಾಯಿತು ಬರೀ ಪೊಲಿಟಿಕಲ್ ರೇಟ್ಸ್ಗಳೇ ಶೇಕಡ ಇಪ್ಪತ್ತೊಂಬತ್ತರಷ್ಟು ದಾಳಿಗಳಲ್ಲಿ ಮಾತ್ರ ಪರ್ಸ್ನಲ್ ಕಂಪ್ಲೇಂಟ್ಸ್ ಇದೆ ಇದು ಅರ್ಥ ಮಾಡ್ಕೊಳ್ಳಿ ಎಲ್ಲಿ ನೈಂಟಿ ತ್ರೀ ಪರ್ಸೆಂಟ್ ಕಂಪ್ಲೇಂಟು ಒಂದು ಕಾಲಕ್ಕೆ ತೊಂಬತ್ತ್ಮೂರು ಪರ್ಸೆಂಟ್ ಕಂಪ್ಲೇಂಟ್ಗಳು ಬರ್ತಾಯಿತ್ತು ಎರಡು ಸಾವಿರದ ಹದಿನಾಲ್ಕಕ್ಕಿಂತ ಮುಂಚೆ ಕಂಪ್ಲೇಂಟ್ ಬಂದಮೇಲೆ ದಾಳಿ ಮಾಡ್ತಾಯಿದ್ರು ಎರಡು ಸಾವಿರದ ಹದಿನಾಲ್ಕು ಆದಮೇಲೆ ಕಂಪ್ಲೇಂಟ್ ಇರೋದು ಇಪ್ಪತ್ತೊಂಬತ್ತು ಪರ್ಸೆಂಟ್ ಅಷ್ಟು ಅಷ್ಟರ ಮೇಲೆ ಮಾತ್ರ ಕಂಪ್ಲೇಂಟ್ ಇರೋದು ಈ ದ ದಾಳಿಗಳಾಗ್ತಿರೋದು ನೋಡಿದ್ರೆ ವಿರೋಧ ಪಕ್ಷಗಳ ಮೇಲೆ ಎರಡು ಸಾವಿರದ ಹದಿನಾಲ್ಕರಿಂದ ಇಪ್ಪತ್ತ್ನಾಲ್ಕರವರೆಗೆ ನಾಲ್ಕೂವರೆ ಸಾವಿರಕ್ಕಿಂತ ಹೆಚ್ಚಿನ ಪಿ ಎಮ್ ಎಲ್ ಎ ಕೇಸ್ಗಳಾಗ್ತವೆ ಎರಡು ಸಾವಿರದ ಐದರಿಂದ ಎರಡು ಸಾವಿರದ ಹದಿನಾಲ್ಕರವರೆಗೂ ಸಾವಿರದ ಎಂಟುನೂರ ನಲವತ್ತೈದು ಪಿ ಎಮ್ ಎಲ್ ಎ ಕೇಸ್ಗಳಿದ್ವು ಹತ್ತು ವರ್ಷಗಳಲ್ಲಿ ಮೂವತ್ತೆರಡು ಮಂದಿಗೆ ಮಾತ್ರ ಇ ಡಿ ದಾಖಲು ಮಾಡಿದಂಥ ಕೇಸಲ್ಲಿ ಶಿಕ್ಷೆಯಾಗಿದೆ ಹತ್ತು ವರ್ಷದಲ್ಲಿ ಎಷ್ಟೋ ಸಾವಿರಾರು ರೇಡಿಗಳು ಮಾಡಿದ್ರಲ್ಲಪ್ಪ ಶಿಕ್ಷೆ ಆಗಬೇಕಾಗಿತ್ತಲ್ವ ಹಾಗಾದರೆ ಸಾಕ್ಷಿ ಕರೆಕ್ಟ್ ಮಾಡಬೇಕಾಗಿತ್ತಲ್ವಾ ಚಾರ್ಜ್ ಶೀಟ್ ಹಾಕಬೇಕಾಗಿತ್ತಲ್ವಾ ಪ್ರೂವ್ ಮಾಡಬೇಕಾಗಿತ್ತಲ್ವ ಇಲ್ಲ ನಾಲ್ಕು ಸಾವಿರ ನಾಲ್ಕೂವರೆ ಸಾವಿರ ಐದು ಸಾವಿರ ರೇಡ್ ಮಾಡಿಬಿಟ್ಟು ನೀವು ಮೂವತ್ತೆರಡು ಜನಕ್ಕೆ ಮಾತ್ರ ಕನ್ವಿಕ್ಷನ್ ಮಾಡಿಸಿದ್ರಿ ಅಂದರೆ ಉಳಿದ ದಾಳಿಗಳ ನಿಮ್ಮ ಉದ್ದೇಶದ ಬಗೆಗೇ ಒಂದು ಪ್ರಶ್ನೆ ರೈಸ್ ಆಗಲ್ವಾ ಉಳಿದೆಲ್ಲ ರೇಡ್ ಮಾಡಿದ್ರಲ್ಲ ನೀವು ನಾಲ್ಕು ಸಾವಿರ ಐದು ಸಾವಿರ ರೇಡ್ ಮಾಡಿದ್ರಲ್ಲ ಏನಕ್ಕೆ ದಾಳಿಯಾಗಿದ್ದು ಪೊಲಿಟಿಕಲ್ ಎನಿಮಿಟಿ ರಾಜಕೀಯ ವೈಷಮ್ಯಕ್ಕೆ ನೀವು ದಾಳ ಆಗ್ತಾ ಇದ್ದೀರಾ ಅಂತ ಒಂದು ಕ್ವಶನ್ ರೈಸ್ ಆಗುತ್ತೆ ಇಲ್ಲಿ ಮುನ್ನೂರೈವತ್ನಾಲ್ಕು ಮಂದಿ ವಿರುದ್ಧವಾಗಿ ಪ್ರಕರಣ ದಾಖಲಾಗಿತ್ತು ಮೂವತ್ತೆರಡು ಮಂದಿಗೆ ಶಿಕ್ಷೆ ಕೆಲವು ಕೇಸ್ಗಳಿಗೆ ಚಾರ್ಜ್ ಶೀಟ್ ಸಲ್ಸೋದಕ್ಕೇ ಎರಡು ವರ್ಷ ಮೂರು ವರ್ಷ ಬೇಕು ನಿಮಗೆ ಇಲ್ಲಿ ಯಾವುದೋ ಒಂದು ಕ್ರಿಮಿನಲ್ ಕೇಸ್ ಆದರೆ ದಿನದಲ್ಲಿ ಹಾಕ್ತಾರೆ ಇಲ್ಲಿ ಮೂರು ವರ್ಷ ಆದರೂ ಚಾರ್ಜ್ ಶೀಟ್ ಇಲ್ಲ ಅಂತ ಹೇಳಿದ್ರೆ ಸತಾಯಿಸೋದ ರಾಜಕೀಯ ವ್ಯಕ್ತಿಯನ್ನು ಪಕ್ಷವನ್ನು ಆದ ಉದ್ದೇಶ ಮಮತಾ ಬ್ಯಾನರ್ಜಿಯವರ ಸೋದರಳಿಯ ಅಭಿಷೇಕ್ ಬ್ಯಾನರ್ಜಿ ವಿರುದ್ಧವಾಗಿ ಕೋಲ್ ಸ್ಕ್ಯಾಮ್ ಹಾಕಿದ್ರಿ ನೀವು ಶಾಲಾ ಶಿಕ್ಷಕರ ನೇಮಕಾತಿ ಹಗರಣವನ್ನು ಇ ಡಿ ಸಿ ಬಿ ಐಗೆ ಕೊಟ್ಟ್ರಿ ಡಿ ಎಮ್ ಕೆ ನಾಯಕರ ಟೂ ಜಿ ಹಗರಣ ಆಗಿದ್ದರೂ ಇನ್ನೊಮ್ಮೆ ತನಿಖೆ ಮಾಡ್ತೀವಿ ಹೇಳಿ ಅನುಮತಿ ಕೋರ್ತಾ ಇದ್ದಾರೆ ಇವರು ಹಾಗಾಗಿ ಎಲ್ಲ ವಿಚಾರವನ್ನು ಇಟ್ಕೊಂಡು ಇದೀಗ ಸುಪ್ರೀಂ ಕೋರ್ಟ್ ಇಡಿಗೆ ಚಾಟಿ ಬೀಸಿದೆ